चिल्ड्रन, वेलकम बैक हिंदी क्लास। फिफ्थ स्टैंडर्ड हिंदी सेकेंड लेसन थर्ड सेशन। ओके, तो पहले सेशन में सेकेंड लेसन में फर्स्ट सेशन में हमने क्या पढ़ कर आया था? कौन है पहचानो, हाउ द लेसन, कौन है पहचानो वाला। चिल्ड्रन नोड़ इधे ऐनिदे पहचानो कौन क्या करता है ना, पहचानो कौन क्या करता है। फर्स्ट सेशन, सेकेंड क्वेश्चन, सेकेंड सेशन शब्दार्थ एंड ओरल क्वेश्चंस। शब्दार्थ एंड ओरल क्वेश्चन फिनिश्ड। तो अभी है थर्ड क्वेश्चन। चिल्ड्रन यहाँ पे थर्ड मेन इन पा थर्ड मेन कूड़ा ऑलरेडी कंप्लीट आगे दे अंदकोंडिदीनि कि उनके छात्र जीवन में आगे बढ़े सैनिक देश की। यस, थर्ड मेन भी कंप्लीट हुआ है। अभी है फोर्थ मेन। नोड़ी एस्ट मेन्स बर्ता इदे, कंप्लीट आगता इल्ल। इदु फोर्थ मेन। ओके, फोर्थ मेन। ಹಾಗಾದ್ರೆ ಇವತ್ತು ನಾವು ಇಲ್ಲಿ ಸೆಕೆಂಡ್ ಲೆಸನ್ನಲ್ಲಿ ಫೋರ್ತ್ ಮೇನನ್ನು ನೋಡೋಣ. ಅಂಡರ್ಸ್ಟು ಚಿಲ್ಡ್ರನ್? ಓಕೆ, ಏನಿದೆ ಫೋರ್ತ್ ಮೇನ್? ತೋ ಚಿಲ್ಡ್ರನ್ ಯಹಾಂ ಪೇ ದೇಖೆ ಶಬ್ದ ಜ್ಞಾನ ಏನಿದೆ ಇಲ್ಲಿ, ಶಬ್ದ ಜ್ಞಾನ ಏನಿದೆ ನೋಡೋಣ. ಶಬ್ದ ಜ್ಞಾನ, ಜ್ಞಾನ ಕಾ ಮತ್ಲಬ್ ಕ್ಯಾ ಹೇ ಚಿಲ್ಡ್ರನ್? ಜ್ಞಾನ, ಜ್ಞಾನ ಕಾ ಮತ್ಲಬ್ ಹೇ ಯಹಾಂ ಪೇ ನಾಲೆಜ್. ಓಕೆ, ನಾಲೆಜ್, ಶಬ್ದಗಳ ನಾಲೆಜ್ ಇನ್ನೂ ಹೆಚ್ಚಾಗುತ್ತೆ. ಏನಿದೆ ಹಾಗಾದರೆ ನೋಡೋಣ. ಓಕೆ, ಕುಚ್ ಪರ್ಯಾಯ ವಾಚಿ ಶಬ್ದ ದಿಯೇ ಗಯೆ ಹೇ ಇನ್ನೇ ಪಡಿಯೆ. ಪರ್ಯಾಯ ವಾಚಿ ಕಾ ಮತ್ಲಬ್ ಕ್ಯಾ ಹೇ ಯಹಾಂ ಪೇ? ಆಪ್ಕೋ ಪತಾ ಹೇ ಪರ್ಯಾಯ ವಾಚಿ ಮೀನಿಂಗ್ ಕ್ಯಾ ಹೇ? ಓಕೆ, ಪರ್ಯಾಯ ವಾಚಿ ಕಾ ಮತ್ಲಬ್ ಹೇ ಒಂದೇ ಶಬ್ದಕ್ಕೆ ಎರಡು, ಏನಪ್ಪಾ ಅಂತಂದ್ರೆ ಸಾರಿ, ಒಂದೇ ಅರ್ಥಕ್ಕೆ ಎರಡು ಶಬ್ದಗಳು, ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನು ಬರಬಹುದು ಒಂದೇ ಅರ್ಥಕ್ಕೆ. ಈಗಿದ ಏನು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ ಹೇಳ್ರಿ? ಕಣ್ಣು ಅಂತ ಹೇಳ್ತೀವಿ. ಇದು ಕಣ್ಣು, ಅದಕ್ಕೆ ಏನೇನಂತ ಕರಿತೀವಿ? ನಯನ ಅಂತ ಕರಿತೀವಿ, ಅಕ್ಷಿ ಅಂತ ಕರಿತೀವಿ. ಹೌದಾ, ನೋಡ್ರಿ ಬರ್ತಾ ಇದೆಯಲ್ಲ, ನಯನ ಅಕ್ಷಿ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ತಾಯಿ, ತಾಯಿಗೆ ನಾವೇನಂತ ಕರಿತೀವಿ? ಜನನಿ ಅಂತ ಕರಿತೀವಿ. ಆಮೇಲೆ ಅಂಬೆ ಅಂತ ಕರಿತೀವಿ. ಆಮೇಲೆ ಏನಪ್ಪಾ ಅಂತಂದ್ರೆ ಮಾತೃ ಅಂತ ಕರಿತೀವಿ. ನೋಡ್ರಿ ಎಷ್ಟೊಂದು ಶಬ್ದಗಳದ, ಶಬ್ದಗಳು ಇದ್ರೂ ಕೂಡ ಅದರ ಅರ್ಥ ಒಂದೇ, ತಾಯಿ ಅಂತ ಅರ್ಥ. ಹೌದಲ್ವಾ? ಸೊ ಶಬ್ದಗಳು ಬೇರೆ ಬೇರೆ ಆದರೂ ಅರ್ಥ ಒಂದೇ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಪರ್ಯಾಯ ವಾಚಿ ಶಬ್ದ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾದರೆ ಪರ್ಯಾಯ ವಾಚಿ ಶಬ್ದಗಳಿಗೆ ಏನೇನಂತಾರೆ ನೋಡೋಣ. ಓಕೆ, ರೀಡ್ ದ ಸೈನಾನಿಮ್ಸ್ ಆಫ್ ಸಮ್ ವರ್ಡ್ಸ್ ಗಿವನ್ ಬಿಲೋ. ಸೈನಿಕ್, ಸೈನಿಕಿಗೆ ಇನ್ನೊಂದು ಏನಂತಾರೆ? ಸಿಪಾಹಿ ಅಂತ ಕರೀತಾರೆ, ಫೌಜಿ ಅಂತ ಕರೀತಾರೆ. ಫೌಜಿ ಅಂದರೆ ಇಲ್ಲಿ ಯಾರು ಹೇಳ್ರಿ? ಸೈನಿಕನೇ. ಸೈನಿಕ, ಸಿಪಾಹಿ ಅಂತಂದ್ರೂ ಸೈನಿಕ. ಇಲ್ಲಿ ಸೈನಿಕನಿಗೆ ಸಿಪಾಹಿ ಅಂತಾನು ಕರೀತಾರೆ, ಫೌಜಿ ಅಂತಾನು ಕರೀತಾರೆ, ನೆನಪಿಟ್ಕೊಂಡ್ರೆ. ಆದರೆ ಅರ್ಥ ಅಂದರೆ ಅವರು ಸೈನಿಕರೇ. ಓಕೆ, ಆಮೇಲೆ ಇನ್ನೊಂದು ಶತ್ರು. ಶತ್ರುಗಳಿಗೆ ವೈರಿ ಅಂತಾನು ಕರಿತೀವಿ, ದುಶ್ಮನ್ ಅಂತ ಕರಿತೀವಿ, ಬೈರಿ ಅಂತಾನು ಕರಿತೀವಿ. ನೋಡ್ರಿ ಆದ್ರೆ ಅವ್ರು ನಮ್ಮ ಶತ್ರುಗಳೇ, ಆದ್ರೆ ಅವರಿಗೆ ಎರಡೆರಡು ಶಬ್ದಗಳು ನಾವು ಹೇಗೆ ಅಂತೀವಿ ನೋಡ್ರಿ, ಎರಡೆರಡು ಶಬ್ದಗಳು ಬಂದಿದೆ. ಸೈನಿಕ ಅಂದರೆ ಸಿಪಾಹಿ, ಫೌಜಿ. ಶತ್ರು ದುಶ್ಮನ್, ಬೈರಿ, ದುಶ್ಮನ್ ಬೈರಿ. ಸೀಮಾ ಹದ್, ಸರಹದ್. ಸೀಮಾ ಅಂದರೆ ಬಾರ್ಡರ್, ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್, ತಮಿಳ್ನಾಡು ಬಾರ್ಡರ್, ಇಂಡಿಯಾ ಬಾರ್ಡರ್ ಅಂತ ಏನೋ ಇದೆ ನೋಡ್ರಿ ಇವು, ಆಂಧ್ರ ಬಾರ್ಡರ್. ಸೊ ಇವು ಗಡಿ ಅಂತ ನಾವು ಇಂಗ್ಲೀಷ್ ಹಿಂದಿಯಲ್ಲಿ ಸಾರಿ ಕನ್ನಡದಲ್ಲಿ ಗಡಿ ಅಂತ ಕರಿತೀವಿ ನಾವು ಅವುಗಳನ್ನು. ಓಕೆ, ಅದಕ್ಕಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಸೀಮಾ ಅಂತಂದ್ರೆ ಹದ್, ಸರಹದ್. ಓಕೆ, ಸರಹದ್ ಅಂತ ಕರೀತಾರೆ. ಆಮೇಲೆ ವರ್ಷ ನೋಡಿ, ವರ್ಷ ಅಂದರೆ ಹುಡುಗಿ ಹೆಸರಲ್ಲ, ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕ್ಲಾಸ್ರೂಮಲ್ಲಿ, ನಿಮ್ಮ ಕ್ಲಾಸಲ್ಲಿ ಇರಬಹುದು ವರ್ಷ ಅಂತ ಹೇಳಿ, ನಿಮ್ಮ ಮನೆಯಲ್ಲೇನು ವರ್ಷ ಅಂತ ಹೇಳ್ಬೋದು. ವರ್ಷಗೆ ಇನ್ನೊಂದು ಶಬ್ದ ಏನು ಗೊತ್ತಾ? ಮಳೆ. ವರ್ಷ ಅರ್ಥನೇ ಮಳೆ. ಓಕೆ, ವರ್ಷ ಅಂದರೆ ಬಾರಿಶ್, ಬರ್ಸಾತ್. ಬಾರಿಶ್, ಬರ್ಸಾತ್. ಗರ್ಮಿ, ಹೀಟ್. ಓಕೆ, ತಾಪ. ಗ್ರೀಷ್ಮ. ಅಧ್ಯಾಪಿಕ, ಶಿಕ್ಷಿಕ, ಟೀಚರ್. ಪೀಡಾ, ದರ್ದ್, ಕಷ್ಟ. ಪೀಡಾ ಅಂದರೆ ದರ್ದ್, ಕಷ್ಟ. ಅಗ್ನಿ, ಆಗ್. ಅನಲ್ ನೋಡ್ರಿ, ಅಗ್ನಿ, ಅನಲ್ ಅಂದರೆ ಬೆಂಕಿ. ಅಗ್ನಿ, ಆಗ್, ಅನಲ್.
मकान घर निकेतन घर निकेतन ओके ಇವುಗಳಿಗೆ ಪರ್ಯಾಯವಾಚಿ ಶಬ್ದಗಳು ಅಂತ ಕರೀತಾರೆ ಇನ್ನೊಂದ ಸಾರಿ ಹೇಳ್ತಾ ಇದೀನಿ ಮಕ್ಕಳೇ ಒಂದೇ ಅರ್ಥ ಇರುತ್ತೆ ಆದರೆ ಶಬ್ದಗಳು ಬೇರೆ ಬೇರೆ ಆಗಿರ್ತವೆ ವರ್ಷ ಅಂದ್ರೆ ಮಳೆ ಹೌದಾ ಮಳೆಗೆ ವರ್ಷ ಅಂತಾನ ಕರೀತೀವಿ ನಾವು ಕಣ್ಣಿಗೆ ನಯನ ಅಕ್ಷಿ ಅಂತ ಹೇಳಿ ಕರಿತೀವಿ ಆಮೇಲೆ ಏನಪ್ಪಾ ಅಂತಂದ್ರೆ ಬೆಂಕಿ ಇರುತ್ತೆ ಅದಕ್ಕೆ ಕೆಂಡ ಅಂತಾನು ಕರೀತಾರೆ ಹೌದಾ ಕೆಂಡ ಅಂತಂದ್ರೆ ಬೆಂಕಿ ಹೀಗೆ ಅರ್ಥ ಒಂದೇ ಇರುತ್ತೆ ಶಬ್ದಗಳು ಬೇರೆ ಬೇರೆ ಆಗಿರ್ತವೆ ಭೂಮಿಗೆ ಇಳೆ ಅಂತ ಕರಿತೀವಿ ಭೂಮಿಗೆ ಇಳೆ ಅಂತ ಹೇಳಿ ನಾವು ಕರಿತೀವಿ ಧರೆ ಅಂತ ಕರಿತೀವಿ ಸೊ ಹೀಗೆ ಏನಪ್ಪಾ ಅಂತಂದ್ರೆ ಅರ್ಥ ಒಂದೇ ಇರುತ್ತೆ ಶಬ್ದಗಳು ಬೇರೆ ಬೇರೆಯಾಗಿ ಇರ್ತವೆ ಸೊ ಮೇನ್ ಟೂ ಅಲ್ಲಿ ಏನಿದೆ ನೋಡ್ರಿ ಈಗ ಏನು ಪರ್ಯಾಯವಾಚಿ ಶಬ್ದ ಆಯಿತು ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ ಮಕ್ಕಳೇ ನೀವು ಅದನ್ನ ಹೇಳಿ ಓಕೆ ಸೈನಿಕ್ ಸಿಪಾಹಿ ಫೌಜಿ ಫೌ ಓಕೆ ಫೌಜಿ ಫೌಜಿ ಶತ್ರು ದುಶ್ಮನ್ ಬೈರಿ ಸೀಮಾ ಹದ್ ಸರ್ಹದ್ ವರ್ಷ ಬಾರಿಶ್ ಬರ್ಸಾತ್ ಗರ್ಮಿ ತಾಪ ಗ್ರೀಷ್ಮ ಅಧ್ಯಾಪಿಕ ಶಿಕ್ಷಿಕಾ ಟೀಚರ್ ಪೀಡಾ ದರ್ದ ಕಷ್ಟ ಅಗ್ನಿ ಆಗ ಅನಲ್ ಮಕಾನ್ ಘರ್ ನಿಕೇತನ್ ಓಕೆ ಮೇನ್ ಟೂ ಇದೆ ನೋಡ್ರಿ ಶಬ್ದೋ ಕೋ ಪಡಿಯೇ ಅನೇಕ ಅರ್ಥ ಲಿಖಿ ಅವ್ರ ಅಂತರ್ಕೋ ಸಮಜಿಯೇ ವಾವ್ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ ದ ಪೇರ್ ಆಫ್ ವರ್ಡ್ಸ್ ಗಿವನ್ ಬಿಲೋ ರೈಟ್ ದೇರ್ ಮೀನಿಂಗ್ಸ್ ಆ್ಯಂಡ್ ನೋಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ್ಯಾಮ್ ನೋಡ್ರಿ ಇಲ್ಲಿ ಶಬ್ದಗಳನ್ನು ಪ್ರನೌನ್ಸ್ ನಾನು ಎಷ್ಟು ಬಡ್ಕೊಳ್ತೀನಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ನ ಹೇಳ್ತಾನೆ ಬರ್ತೀನಿ ನಾನು ಎಲ್ರಿಗೂ ಯಾವುದೇ ಒಂದು ಅಕ್ಷರ ಇರುತ್ತಲ್ಲ ಅದನ್ನು ಪ್ರನೌನ್ಸೇಷನ್ ಕರೆಕ್ಟಾಗಿ ಮಾಡಬೇಕು ಅಂತ ಓರ್ ಔರ್ ಓರ್ ಅಂದರೆ ಅದು ಏನು ಓರ್ ಅಂದರೆ ಡೈರೆಕ್ಷನ್ ಅದರ ಕಡೆ ಅಲ್ಲಿ ಅದರ ಕಡೆ ಅಂತ ಔರ್ ಅಂದರೆ ಮತ್ತು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಆಗಿದೆಯಲ್ಲ ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ಮಕ್ಕಳು ನಿಮಗೆ ಓರ್ ಅಂದರೆ ಡೈರೆಕ್ಷನ್ ಔರ್ ಅಂದರೆ ಔರ್ ಮತ್ತು ಹೌದಾ ನೋಡ್ರಿ ಇದು ಏನು ಹೇಳ್ರಿ ಇದು ಓರ್ ಇದು ಔರ್ ನೋಡಿ ಮಕ್ಕಳು ಇಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಹೇಳ್ರಿ ನೋಡೋಣ ಇಲ್ಲಿ ಓ ಮಾತ್ರ ಇದೆ ಇಲ್ಲಿ ಔ ಮಾತ್ರ ಇದೆ ಇಲ್ಲಿ ಒನ್ ಲೈನ್ ಬಂದಿದೆ ಇಲ್ಲಿ ಟೂ ಲೈನ್ ಬಂದಿದೆ ಇದು ಡಿಫ್ರೆನ್ಸ್ ಗೊತ್ತಾಗ್ತದೆ ಇವ್ನು ಲೈನ್ಗಳು ನೋಡಬೇಡ್ರಿ ಪ್ರನೌನ್ಸಿಯೇಷನ್ ಕರೆಕ್ಟ್ ಮಾಡಿರಿ ಪ್ರನೌನ್ಸಿಯೇಷನ್ ಓ ಔ ಯಾಕೆ ನಾನು ಪ್ರನೌನ್ಸಿಯೇಷನ್ ಮಾಡ್ರಿ ಅಂತ ಯಾಕೆ ನಾನು ಪದೇ ಪದೇ ಕ್ಲಾಸಲ್ಲಿ ಹೇಳ್ತಾನೆ ಹೇಳ್ರಿ ನೋಡ್ರಿ ಇದಕ್ಕೋಸ್ಕರನೇ ಓರ್ ಔರ್ ಹೌದಾ ಓರ್ ಅಂದರೆ ಉಸ್ ಓರ್ ಇಸ್ ಓರ್ ಉಸ್ ಓರ್ ಇಸ್ ಓರ್ ಆ ಕಡೆ ಈ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಅಲ್ಲಿ ಅಂದರೆ ಉಸ್ ಓರ್ ಅಲ್ಲಿ ಹೀಗೆ ಅಂದರೆ ಡೈರೆಕ್ಷನ್ ಹೇಳುತ್ತೆ ನಿಮಗೆ ಈ ಕಡೆ ಆ ಕಡೆ ಅಲ್ಲಿ ಇಲ್ಲಿ ಡೈರೆಕ್ಷನ್ ಹೇಳ್ತಾ ಇದ್ದಾರೆ ಇದು ಓರ್ ಇದು ಅವ್ರ ಮತ್ತೇನು ಅವ್ರ ಕ್ಯಾ ಹೇ ಅವ್ರ ಅಂದರೆ ಮತ್ತೇನು ಆ್ಯಂಡ್ ನೋಡ್ರಿ ಇದು ಡೈರೆಕ್ಷನ್ ಇದು ಏನು ಹೇಳ್ರಿ ನೋಡೋಣ ಆ್ಯಂಡ್ ಮತ್ತೆ ಹೆಂಗಿದೆ ನೋಡ್ರಿ ಖೋಲನ ಟು ಓಪನ್ ಖೋಲನ ಅಂದ್ರೆ ಓಪನ್ ಆಗೋದು ಅಂತ ಓರ್ ಓಪನ್ ಓಪನ್ ಆಗೋದು ಆಮೇಲೆ ಮೋರ್ ಓ ಮಾತ್ರ ಅದ ಈ ಕಡೆ ಎಲ್ಲ ಇರುವುದು ಓ ಮಾತ್ರಗಳ ಶಬ್ದ ಹೇಳ್ತಾ ಇದ್ದೀನಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ಕೊರಿಗೆ ಓ ಮಾತ್ರ ಖೋ ಓ ಖೋ ನೋಡ್ರಿ ಪ್ರೊನೌನ್ಸಿಯೇಷನ್ ನೋಡ್ರಿ ಖೋ ಖೋಲನ ಟು ಓಪನ್ ಮೋರ್ ಪಿಕಾಕ್ ಮೋರ್ ಪಿಕಾಕ್ ಕೋನ ಆ್ಯಂಗಲ್ಸ್ ಆ್ಯಂಗಲ್ ಯಾವ ಆ್ಯಂಗಲಲ್ಲಿದೆ ಸ್ಕ್ವೇರ್ ಆ್ಯಂಗಲ್ ರೌಂಡ್ ಆ್ಯಂಗಲ್ ಆ್ಯಂಗಲ್ ಶೇಪ್ ನೋಡಿ ಶೇಪ್ಸ್ ಆ್ಯಂಗಲ್ ಶೇಪ್ಸ್ ಇರುತ್ತೆ ಓಕೆ ಕೋನ ಅಂತಂದರೆ ಆ್ಯಂಗಲ್ ತ್ರೀ ಕೋನ ಓಕೆ ಶೋಕ ಅಂತಂದ್ರೆ ಏನು ಮೌರ್ನಿಯ ಉದಾಸ್ ಸ್ಯಾಡ್ನೆಸ್ ಸ್ಯಾಡ್ ನ್ಯೂಸ್ ಶೋಕ್ ಅಂದ್ರೆ ಏನು ಸ್ಯಾಡ್ ನ್ಯೂಸ್ ಈಗ ಔಕಿ ಮಾತ್ರ ನೋಡ್ರಿ ಔಕಿ ಮಾತ್ರ ಓಕೆ ಮಾತ್ರ ಖೋಲ್ನ ಮೋರ್ ಕೋನ್ ಶೋಕ್ ಓ ರೌಂಡ್ ಆಗ್ತಾ ಇದ್ದಲ್ಲ ನಿಮ್ಮ ಲಿಪ್ಸ್ ಎಲ್ಲ ನೋಡ್ರಿ ಮೋರ್ ಖೋಲ್ನ ಕೋನ್ ಶೋಕ್ ಇದು ಓ ಮಾತ್ರ ಈಗ ಔ ಮಾತ್ರ ನೋಡ್ರಿ ಔ ಓಪನ್ ಮಾಡೋದು ಔ ಹೌದಾ ನೋಡ್ರಿ ಖೌಲನ ಇದು ಖೋಲನ ಓಪನ್ ಮಾಡೋದು ಖೌಲನ ಅಂತಂದರೆ ಬಾಯ್ಲ್ ಆಗೋದು ಕುದಿಯೋದು
ಕುದಿಯುವುದಂತ ಏನು ಕರಿತೀವಿ ನೋಡ್ರಿ, ಅದು ಕೌಲಿನ ಓಪನ. ಮೋರ್ ಓಕೆ ಮಾತ್ರ ಮೋರ್, ಅವಕ್ಕೆ ಮಾತ್ರ ಮೌರ್ ಮೌರ್. ಕೋನ್ ಕೌನ್, ಕೋನ್ ಅಂದರೆ ಆ್ಯಂಗಲ್, ಕೌನ್ ಅಂದರೆ ಯಾರು. ಎಷ್ಟು ಡಿಫ್ರೆನ್ಸ್ ಆಗಿದೆ ನೋಡ್ರಿ. ಆಮೇಲೆ ಶೋಕ್ ಶೌಕ್, ಶೋಕ್ ಅಂದರೆ ಶೋಕ್ ಮನಾವು ಅಂತಂದರೆ ಉದಾಸ ಸ್ಯಾಡ್ ನ್ಯೂಸ್ ಕೇಳ್ತೀವಿ. ಶೋಕ ಶೋಕಾಚರಣೆಯನ್ನು ಆಚರಿಸಿಲ್ಲ ಅದು. ಶೌಕ್ ಶೌ ಶೌ ಶೌಕ್ ಶೌಕ್ ಅಲ್ಲ ಶೌಕ್ ಅಂತ ಕರಿತೀವಿ. ಶೌಕ್ ಹಾಬಿ ತುಂಬಾರ ಶೌಕ್ ಯಾಕೆ ಶೌಕ್ ಹೇ ಅಂತ ಕರಿತೀವಿ. ಶೌಕ್ ಹೇ ಅನ್ನಂಗಿಲ್ಲ, ಶೌಕ್ ಹೇ ಅಂತಂದ್ರೆ ಹಾಬೀಸ್ ಏನೇನು ನಿಂದು. ಸೊ ಇದು ಶೋ ಮತ್ತು ಶೌ ಓ ಔ. ಓಕೆ ನೋಡ್ರಿ, ಖೋಲ್ನ ಖೌಲ್ನ, ಮೋರ್ ಮೌರ್ ಮೌರ್. ಓಕೆ ಕೋನ್ ಕೌನ್, ಶೋಕ್ ಶೌಕ್. ಆಮೇಲೆ ಥರ್ಡ್ ಒನ್, ಚಿತ್ರಕ್ಕೋ ದೇಖಕರ್ ಉಚಿತ ಶಬ್ದಕ್ಕೂ ರಿಕ್ತ ಸ್ಥಾನ ಮೇ ಲಿಖಿ ಹೇ. ಚಿತ್ರಗಳನ್ನು ನೋಡಿ ಇಲ್ಲಿ ಬರಿಬೇಕು. ಓಕೆ ಪುಲಿಸ್ ಅಧಿಕಾರಿ, ಕಿಸಾನ್ ಮಜ್ದೂರ್ ದರ್ಜಿ. ಪುಲಿಸ್ ಅಧಿಕಾರಿ, ಕಿಸಾನ್ ಮಜ್ದೂರ್ ದರ್ಜಿ. ಪುಲಿಸ್ ಅಂದರೆ ಪೊಲೀಸ್ ಚಿತ್ರ ಇದೆ ಎಲ್ಲಿದೆ ಅಲ್ಲಿ ಬರಿಬೇಕು. ಕಿಸಾನ್ ಅಂದರೆ ಹೊಲದಲ್ಲಿ ಕೆಲಸ ಮಾಡೋನು, ಕಿಸಾನ್. ಆಮೇಲೆ ಮಜ್ದೂರ್ ಅಂದರೆ, ಮಜ್ದೂರ್ ಅಂದರೆ ಕಾರ್ಮಿಕ. ತಲೆ ಮೇಲೆ ಎಲ್ಲ ಬೆನ್ ಮೇಲೆ ಹೊತ್ತುಕೊಂಡು ಅಡ್ಡ ಇದು ವೇಟ್ ಎಲ್ಲ ತೊಗೊಂಡು ಅಡ್ಡಾಡ್ತಾರೆ ಕಾರ್ಮಿಕರು, ಎಲ್ಲ ಥರ ಕಾರ್ಮಿಕರು ಇರ್ತಾರೆ. ಓಕೆ ಕಾರ್ಮಿಕ. ಆಮೇಲೆ ದರ್ಜಿ ಅಂದರೆ ಬಟ್ಟೆ ಹೊಲಿಯವರು. ಸೊ ಈ ಚಿತ್ರಗಳನ್ನು ನೋಡಿ ಅದರ ಕೆಳಗೆ ನೀವು ಬರೀಬೇಕಾಗತ್ತೆ. ಓಕೆ ಚಿಲ್ಡ್ರನ್, ಸೊ ಹಾಗಾದರೆ ಈಗ ಇಲ್ಲೇ ಮೇಲೆ ಏನಿದೆ ನೋಡೋಣ. ಓಕೆ ಕ್ರಿಯಾ ಅಂತ ಇದೆ ನೋಡ್ರಿ ಇಲ್ಲಿ. ಕ್ರಿಯಾ ಕ್ರಿಯಾ ಅಂತಂದರೆ ಏನು? ಕ್ರಿಯೆ. ಇದು ಗ್ರಾಮರ್ ಪಾರ್ಟ್ ಚಿಲ್ಡ್ರನ್, ಗ್ರಾಮರ್ ಪಾರ್ಟ್ ನೋಡ್ರಿ ಇಲ್ಲಿ. ಕ್ರಿಯಾ ಇದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಹೇಳ್ರಿ? ವರ್ಬ್ ಅಂತ ಕರೀತಾರೆ. ವರ್ಬ್ ಓಕೆ, ಏನಂತ ಕರೀತಾರೆ? ವರ್ಬ್. ಜಿಸ್ ಶಬ್ದ ಸೇ ಕಿಸಿ ಕಾರ್ಯ ಕಾ ಹೋನಾ ಯಾ ಕರ್ನಾ ಪಾಯಾ ಜಾಯೇ ಉಸೇ ಕ್ರಿಯಾ ಕಹತೆ ಹೇ. ಓಕೆ ಚಿಲ್ಡ್ರನ್, ಸೊ ಇಲ್ಲೇನು, ಜಿಸ್ ಶಬ್ದ ಸೇ ಕಿಸಿ ಕಾರ್ಯ ಕಾ ಹೋನಾ ಯಾ ಕರ್ನಾ ಪಾಯಾ ಜಾಯೇ ಉಸಿ ಕ್ರಿಯಾ ಕಹತೆ ಹೇ. ಕನ್ನಡದಲ್ಲಿ ಗ್ರಾಮರಲ್ಲಿ ಕ್ರಿಯೆ ಬರುತ್ತೆ, ಇಂಗ್ಲೀಷಲ್ಲಿ ವರ್ಬ್ ಹೇಳ್ತೀವಿ, ಹಿಂದಿಯಲ್ಲಿ ಕ್ರಿಯಾ ಅಂತ ಕರಿತೀವಿ. ಅಂದರೆ ಇಲ್ಲಿ ಎರಡು ಪಾರ್ಟ್, ಎರಡು ಕ್ರಿಯೆ ಅಂತಂದ್ರೆ ಏನು? ಕೆಲಸವನ್ನು ಮಾಡುವುದು. ಕ್ರಿಯೆ ಅಂತಂದ್ರೆ ಏನು? ಒಟ್ಟಿನಲ್ಲಿ ಕೆಲಸ ಮಾಡುವುದು, ಕೆಲಸ ಆಗಿದೆ ಅಂತ ಅರ್ಥ, ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಟ್ಟಲ್ಲಿ ಕೆಲಸ ಆಗಬೇಕು, ಹೌದಾ? ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಕೆಲಸ ಮಾಡ್ತಾ ಇದ್ದಾನೆ, ಒಟ್ಟು ಕೆಲಸನಲ್ಲಿ ಮಾಡ್ತಾ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದಾನೆ, ಏನೋ ಮಾಡ್ತಾ ಇಲ್ಲ ಅಂದರೆ ಅದ್ರ ಕ್ರಿಯೆ ಅಲ್ಲ. ಅಲ್ಲಿ ಏನು, ಅವನು ಬರೆಯುತ್ತಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ, ಬರೆಯುತ್ತಿದ್ದಾನೆ, ಅದು ಕೆಲಸ, ಬರೆಯೋದು ಕೆಲಸ, ಹೌದಾ? ಸೊ ಅದು ಏನಪ್ಪ ಅಂತಂದರೆ ಇದರಲ್ಲಿ ಎರಡು ಪಾಠಗಳು ಬರ್ತವೆ. ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಆ್ಯನ್ ಆ್ಯಕ್ಷನ್ ಆರ್ ಎ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಕಾಲ್ಡ್ ಎ ವರ್ಬ್. ಓಕೆ, ಸೊ ಟೂ ಪಾರ್ಟ್ಸ್ ಯಾವ್ದು ಹೇಳ್ರಿ? ಕ್ರಿಯಾಕ್ಕೆ ಭೇದ, ಕ್ರಿಯಾಕ್ಕೆ ಭೇದ. ಭೇದ ಅಂತಂದರೆ ಏನು ಹೇಳ್ರಿ? ಪಾರ್ಟ್ಸ್ ಅಂತ ಅರ್ಥ. ಒಂದನೇದು ಸಕರ್ಮಕ, ಸಕರ್ಮಕ. ಇನ್ನೊಂದು ಅಕರ್ಮಕ, ಅಕರ್ಮಕ ಕ್ರಿಯೆ. ಸಕರ್ಮಕ ಮತ್ತು ಅಕರ್ಮಕ, ಟ್ರಾನ್ಸಿಸ್ಟಿವ್ ವರ್ಬ್ ಆ್ಯಂಡ್ ಇನ್ ಟ್ರಾನ್ಸಿಸ್ಟಿವ್ ವರ್ಡ್. ಓಕೆ, ವರ್ಬ್ ಸಕರ್ಮಕ ಅಕರ್ಮಕ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸಕರ್ಮಕ ಅಂತಂದರೆ ಏನು ಇಲ್ಲಿ? ಜಿಸ್ ವಾಕ್ಯ ಮೇ ಕರ್ಮ ಹೋ ವಹಾ ಕ್ರಿಯಾ ಸಕರ್ಮಕ ಹೋತಿ ಹೇ. ಜೆಸೆ ಅಧ್ಯಾಪಿಕ ಪಾಠ ಪಡಾತಿ ಹೇ. ಒಂದು ವಾಕ್ಯದಲ್ಲಿ ಕೆಲಸ ಆಗಿದೆ ಅಥವಾ ಕೆಲಸ ಆಗ್ತಾ ಇದೆ ಅಂತಂದರೆ ಅದು ಸಕರ್ಮ. ಸ ಅಂತಂದರೆ ಅದು ಏನಪ್ಪ ಅಂತಂದರೆ ಪಾಸಿಟಿವ್ ಅಂತಾನೆ ಅಲ್ಲ. ಸ ಪಾಸಿಟಿವ್ ಅಂದರೆ ಕೊರೋನಾ ಪಾಸಿಟಿವ್ ನೆಗೆಟಿವ್ ಅಲ್ಲ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಸಕರ್ಮಕ ಅಂತಂದರೆ ಕೆಲಸ ಆಗ್ತಾ ಇದೆ, ಕೆಲಸ ನಡೀತಾ ಇದೆ, ಕೆಲಸ ಆಯಿತು ಅಂತ ಅರ್ಥ. ಓಕೆ, ಅವನು ಏನು ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ. ಸೊ ಇದು ಸಕರ್ಮಕ. ಓಕೆ, ಅವನು ಏನೋ ಮಾಡ್ತಾ ಇಲ್ಲ, ಇದು ಅಕರ್ಮಕ. ಗೊತ್ತಾಯ್ತಾ? ಸಕರ್ಮಕ ಮತ್ತು ಅಕರ್ಮಕ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಅಧ್ಯಾಪಿಕ ಪಾಠ ಪಡಾತೀ ಹೇ,
ಅಧ್ಯಾಪಿಕಾ ಪಾಠ ಪಡಾತಿ ಹೈ, ಹೇಳ್ತಾರೆ, ಇನ್ನು ಪಾಠ ಹೇಳ್ತಾರೆ, ಪಾಠ ಮಾಡ್ತಾರೆ. ಟೀಚರ್ ಪಾಠ ಮಾಡ್ತಾರೆ, ಇದು ಸಕರ್ಮಕ. ಇದು ನೋಡ್ರಿ, ಯಾ ಕ್ರಿಯಾ ಹೈ, ಇಲ್ಲಿ ಒಂದು ಕೆಲಸ ಇದೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಳ್ರಿ ಇಲ್ಲಿ ಅಧ್ಯಾಪಿಕ? ಪಾಠ ಪಡನ, ಪಾಠ ಹೇಳುವುದು ಒಂದು ಕೆಲಸ. ಪಡಾತಿ ಹೇ ಯಹ ಸಕರ್ಮ ಕ್ರಿಯಾ ಹೇ. ಆ ಪ್ರಶ್ನೆ ಉಠ್ತಾ ಕಿ ಹಮ್ ಕರ್ಮ ಕೋ ಕೇಸೆ ಪಹಚಾನೆ, ಕರ್ಮವನ್ನು ಹೇಗೆ ಕಂಡುಹಿಡಿಯೋದು? ಪಾಠವನ್ನು ಮಾಡ್ತಾ ಇದ್ದಾರೆ, ಓಕೆ, ಅದರಲ್ಲಿ ಕರ್ಮ ಏನು? ಸಕರ್ಮ. ಕರ್ಮ ಕೋ ಪಹಚಾನೆ ಕೆಲೇ ಕ್ರಿಯಾ ಶಬ್ದ ಸೆ ಪ್ರಶ್ನೆ ಕೀಜಿ, ಕ್ಯಾ ಕೇಸೆ ಅವ್ರ ಜೋ ಶಬ್ದ ವಾಕ್ಯ ಮೇ ಇನ್ ಪ್ರಶ್ನೋ ಕಾ ಉತ್ತರ ದೇ, ವಹ ಶಬ್ದ ಕರ್ಮ ಹೋತಾ ಹೇ. ಜೇಸೆ ಊಪರ್ ಕೆ ವಾಕ್ಯ ಮೇ ಕ್ರಿಯಾ ಶಬ್ದ ಹೇ, ಪಡಾತಿ ಹೇ, ಅಗರ್ ಇಸ್ ಶಬ್ದೋ ಸೆ ಪ್ರಶ್ನ ಕರೆ ಕ್ಯಾ ಪಡಾತಿ ಹೇ, ತೋ ವಾಕ್ಯ ಮೇ ಹಮೇ ಮಿಲ್ತಾ ಹೇ ಪಾಠ. ನೋಡ್ರಿ ಇಲ್ಲಿ ಹೇಳ್ತೀನಿ ಮಕ್ಕಳೇ, ನಾ ನಿಮ್ಗೆ ಇಲ್ಲಿ ಪಾಠ ಪಡಾತಿ ಹೇ, ಇಲ್ಲೊಂದು ಏನು ಅಧ್ಯಾಪಿಕ ಪಾಠ ಪಡಾತಿ ಹೇ ಅಂತ ಇದೆ ಇಲ್ಲಿ. ಅಧ್ಯಾಪಿಕ ಹೌದಾ, ಅಧ್ಯಾಪಿಕ ಪಾಠ ಪಡಾತಿ ಹೇ. ಇದರಲ್ಲಿ ಸಕರ್ಮಕದಲ್ಲಿ ಕರ್ಮ ಯಾವುದು? ಕರ್ಮ ಅಂತಂದ್ರೆ ಕೆಲಸ, ಗೊತ್ತಿರಲಿ, ಓಕೆ, ಕಾರ್ಯ ಕರ್ಮ. ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳ್ರಿ ಅವರು? ಅಧ್ಯಾಪಿಕ ಪಾಠವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವುದು ಒಂದು ಕೆಲಸ, ಹೌದಾ, ಹೇಳುವುದು ಒಂದು ಕೆಲಸನೇ. ಇದು ಬರಿತಾ ಇದ್ದಾರೆ, ಏನ್ ಬರಿತಾ ಇದ್ದಾರೆ, ಇದು ಕ್ವಶನ್ ಹಾಕ್ಬೇಕು ನಾವು. ಪಡಾತಿ ಹೇ ಇದು ಒಂದು ಏನಪ್ಪ ಅಂತಂದ್ರೆ ಇದು ಒಂದು ಕೆಲಸ. ಇದು ಏನು ಹೇಳ್ರಿ? ಕ್ರಿಯೆ. ಇದು ಕ್ರಿಯೆ ಇಲ್ಲಿ ಕರ್ಮ ಏನು ಹೇಳ್ರಿ? ಪಾಠ. ಏನು ಏನು ಹೇಳ್ತಾ ಇದ್ದಾರೆ ಅವರು? ಪಾಠ ಹೇಳ್ತಾ ಇದ್ದಾರೆ, ಪಾಠ ಹೇಳ್ತಾರೆ, ಇದು ಕರ್ಮ. ಓಕೆ, ಹೀಗೆ ಪಾಠ ಪಡಾತಿ ಹೇ ಇಸ್ಲೇ ಪಾಠ ಕರ್ಮ ಹೇ ತಥಾ ಪಡಾತಿ ಕ್ರಿಯಾ. ಸೊ ಇದು ಪಾಠ ಕರ್ಮ ಪಡನ ಕ್ರಿಯಾ. ಓಕೆ ಚಿಲ್ಡ್ರನ್, ನೋಡಿ ಇಲ್ಲಿ ಪಾಠ ಅನ್ನೋದೇನಿದೆ ಅಲ್ಲ, ಕರ್ಮ. ಕರ್ಮ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಇದು ಕರ್ಮ. ಪಡಾತಿ ಹೇ ಪಡನ ಏನಿದೆ ಹೇಳ್ರಿ? ಕ್ರಿಯೆ, ಕೆಲಸ ಮಾಡುವುದು. ಈಗ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮಮ್ಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೇ ಬಿಡ್ತಾರಲ್ವಾ? ಕೇಳ್ತಾರೆ, ನಾವೇ ಕೇಳ್ತೀವಲ್ಲ, ಏನ್ ಮಾಡ್ತಾ ಇದ್ದಾರೆ, ಯಾವ ಕೆಲಸ? ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ, ಏನು ಅಂತ ಬರುತ್ತಲ್ಲ ಅದು ಏನಪ್ಪಾ ಅಂತಂದ್ರೆ ಕರ್ಮ. ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ಕರ್ಮ, ಕರ್ಮ ಕ್ರಿಯೆ. ಸೊ ಇದು ಸಕರ್ಮಕ ಕ್ರಿಯಾದಲ್ಲಿ ಕರ್ಮ ಕ್ರಿಯೆ ಎರಡು ಬರುತ್ತೆ. ಓಕೆ ಚಿಲ್ಡ್ರನ್, ಹಾಗಾದ್ರೆ ಇನ್ನೊಂದು ಅಕರ್ಮಕ ಕ್ರಿಯಾ. ಜಿನ್ ಕ್ರಿಯಾ ಶಬ್ದೋ ಮೇ ಕರ್ಮ ನಹಿ ಹೋತಾ ಹೇ ವಹ ಕ್ರಿಯಾ ಅಕರ್ಮಕ ಹೋತಾ ಹೇ. ಕರ್ಮ ನಹಿ ಹೋತಾ ಹೇ, ಇದಿರಲ್ಲ ನೋಡ್ರಿ ಕರ್ಮ, ನನ್ನ ಕರ್ಮ ಇದು ಅಂತೀವಲ್ಲ ಆ ಕರ್ಮ ಅಲ್ಲ, ಗೊತ್ತಾಯ್ತಲ್ಲ, ಇದು ಕರ್ಮ ಅಂದ್ರೆ ಕೆಲಸ ಆಗ, ಯಾವ ಕೆಲಸ ಅಂತ ಅರ್ಥ. ಈ ಕರ್ಮ ಯಾವ ಒಂದು ವಾಕ್ಯದಲ್ಲಿ ಕರ್ಮ ಇರಲು ಬರೀ ನೋಡ್ರಿ. ಅಧ್ಯಾಪಿಕ ಪಡಾತಿ ಹೇ, ಇದ್ರೊಳಗೆ ಏನು ಕೆಲಸನೇ ಇಲ್ಲ. ಒಟ್ಟು ಏನಪ್ಪಾ ಅಂತಂದ್ರೆ ಒಟ್ಟು ಪಾಠ ಒಟ್ಟು ಮಾಡ್ತಾರೆ ಅವ್ರು, ಏನ್ ಮಾಡ್ತಾರೆ? ಓಕೆ, ಅಧ್ಯಾಪಿಕ ಪಡಾತಿ ಹೇ, ಅಧ್ಯಾಪಿಕ ಹೇಳ್ತಾರೆ, ಏನ್ ಹೇಳ್ತಾರೆ? ಕಲಿಸ್ತಾರೆ. ಏನ್ ಕಲಿಸ್ತಾರೆ? ಈಗ ಯಾರಾದ್ರೂ ಕೇಳ್ತಾರೆ, ನೀವು ಅಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾರೆ, ಅವ್ರು ನಮ್ಮ ಟೀಚರ್, ಹೌದಾ, ಅವ್ರು ಏನು ಕಲಿಸ್ತಾರೆ ಅಂತ ಕೇಳ್ತಾರೆ. ಹಿಂದಿ ಕಲಿಸ್ತಾರ, ಕನ್ನಡ ಕಲಿಸ್ತಾರ, ಮ್ಯಾಥ್ಸ್ ಕಲಿಸ್ತಾರೆ, ಏನು ಕಲಿಸ್ತಾರೆ ಅವರು ಅಂತ ಕೇಳ್ತೀವಲ್ಲ ತಾನೇ ನಾವು, ಕೇಳ್ತೀವಲ್ಲ. ಹಾಗೆ ಏನು ಅನ್ನೋದು ಏನಿದೆಯಲ್ಲ ಅದು ಬಹಳಷ್ಟು ಮುಖ್ಯ. ಸೊ ಅಕರ್ಮಕದಲ್ಲಿ ಇವೆರಡೂ ಇರುತ್ತೆ, ಕರ್ಮ ಮತ್ತು ಕ್ರಿಯ. ಸಕರ್ಮಕದಲ್ಲಿ ಎರಡು ಇರುತ್ತೆ. ಸಕರ್ಮಕ ಸ ಅಂತಂದ್ರೆ ಪೂರ್ಣವಾದ ಒಂದು ಸತ್ಯ, ಸಕರ್ಮ. ಅದರಲ್ಲಿ ಏನ್ ಕಲಿಸ್ತಾರೆ ಅದು ಇರುತ್ತೆ, ಕಲಿಸೋದು ಇರುತ್ತೆ. ಓಕೆ, ಕಲಿಸೋದು ಇರುತ್ತೆ, ಏನ್ ಕಲಿಸ್ತಾರೆ ಅದು ಇರುತ್ತೆ. ಅಕರ್ಮಕದಲ್ಲಿ ಕಲಿಸ್ತಾರೆ ಅನ್ನೋದು ಮಾತ್ರ ಇರುತ್ತೆ, ಅಲ್ಲಿ ಏನು ಅಂತ ಇರಲ್ಲ. ನೋಡ್ರಿ ಇಲ್ಲಿದೆ, ಜಿಸ್ ಕ್ರಿಯಾ ಶಬ್ದೋ ಮೇ ಕರ್ಮ ನಹಿ ಹೋತಾ ಹೇ ವಹ ಕ್ರಿಯಾ ಅಕರ್ಮಕ ಹೋತಿ ಹೇ. ನೋಡ್ರಿ ಇಲ್ಲಿ, ಬಾಲಿಕಾ ಹಸ್ತಿ ಹೇ, ಹುಡುಗಿ ನಗ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ ಅದೇನು ಕೆಲಸನ ಅದು, ಅಳ್ತಾ ಇದ್ದಾಳೆ ಅದು ಕೆಲಸನ, ಹಿಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿಲ್ಲ ಯಾಕೆ ಏನು ಅದು ಏನು ಗೊತ್ತಿಲ್ಲ, ಒಟ್ಟು ನಗ್ತಾ ಇದ್ದಾಳೆ. ನಗೋದು ಒಂದು ಕೆಲಸ ಅಲ್ಲ ಅದು, ಅಲ್ಲಿ ಕೆಲಸ ಅಂತಂದ್ರೆ ಏನು, ಇಲ್ಲಿ ಕ್ರಿಯೆ ಬರಬೇಕು, ಅದು ಕೆಲಸ ಬರಬೇಕು.
ನಮಗ ಏನ್ ಮಾಡ್ತಾರೆ ಕೆಲಸ ಅಂತ ಕೇಳಿದ್ವಿ, ಪಾಠವನ್ನ ಹೇಳ್ತಾರೆ ಅಂತ ಹೇಳಿದ್ವಿ. ಇದರಲ್ಲಿ ಮಗ ಹುಡುಗಿ ಅಳ್ತಾ ಇದ್ದಾಳೆ, ಏನ್ ಅಳೋದು ಅದು ಕೆಲಸನ ಅಲ್ವಲ್ಲ. ಸೊ ಬಾಲಿಕಾ ಹಸ್ತಿ ಹೇ, ಯಹಾ ಪರ್ ಕ್ರಿಯಾ ಹಸ್ತಿ ಹೇ, ಕ್ರಿಯಾ ಹಸ್ತಿ ಹೇ, ಹಸನ ಏಕ್ ಕ್ರಿಯಾ, ಅದು ಒಂದು ಕ್ರಿಯೆ. ಇನ್ಸೆ ಕ್ಯಾ ಔರ್ ಕಿಸೆ ಪ್ರಶ್ನೆ ಕೀಜೆ ತೋ ಕೋಯಿ ಬಿ ಉತ್ತರ, ಯಾಕೆ ನಗಾಕತ್ತಾಳೆ, ಏನು ಎದಕ್ಕೆ ನಗ್ತಾಳೆ, ಯಾರು ನಗಸ್ತ, ಏನು ಅದಕ್ಕೆ ಉತ್ತರ. ಯಾರೇ ಏನೇ ಹೇಳಿದ್ರು ನಗೋದು ಬಿಡೋದು ಅವಳದಕ್ಕೆ, ಅದು ಅವಳಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಗ್ತಾ ಇದ್ದಾಳೆ, ಆ ಒಟ್ಟಿನಲ್ಲಿ ನಗ್ತಾ ಇದ್ದಾಳೆ, ಅದಕ್ಕೆ ಅಲ್ಲಿ ಕೆಲಸ ಅಲ್ಲ ಅದು, ಒಟ್ಟಿನಲ್ಲಿ ಕೆಲಸ ಅಲ್ಲ ಅದು. ಹೌದಾ, ಕೆಲಸ ಅನ್ನೋದು ಅಲ್ಲಿ ಅಲ್ಲಿ ಏನೂ ಬರೋದಿಲ್ಲ, ಅಳುವುದು ನಗುವುದು ಇದೇನಿದೆ ನೋಡ್ರಿ, ಏನು ಕೆಲಸ ಬರೋದು. ನಡೆಯುವುದು, ನಡೆಯುವುದು ಏನು, ಅದು ಕೆಲಸ ಅಲ್ಲ. ಕೆಲಸ ಮಾಡ್ತಾ ಮಾಡ್ತಾ ನಡೀತಾ ಇದ್ದಾನೆ ಅಂತಂದರೆ ಅದು ಒಂದು ಕರ್ಮ ಮತ್ತು ಕ್ರಿಯಾ ಎರಡು ಬರುತ್ತೆ. ಆದರೆ ಇಲ್ಲಿ ಹಾಗಿಲ್ಲ, ಏನು ಇಲ್ಲಿ ಅಕರ್ಮಕದಲ್ಲಿ ಏನು ಕರ್ಮ ಇರೋದಿಲ್ಲ, ಬರೀ ಏನಪ್ಪ ಅಂತಂದ್ರೆ ಕ್ರಿಯಾ, ಏನಪ್ಪ ಅಂತಂದ್ರೆ ಅಳುವುದು ನಗುವುದು. ಇಸ್ ಪ್ರಕಾರ ಇಸ್ ವಾಕ್ಯಮೇ ಕರ್ಮ ನಹಿ ಹೇ ಇಸ್ಲಿಯೇ ಯಹಾ ಕ್ರಿಯಾ ಅಕರ್ಮಕ್ ಹೇ, ಯಹಾ ಕ್ಯಾ ಹೇ ಕ್ರಿಯಾ ಅಕರ್ಮಕ್ ಹೇ. ತೋ ಚಿಲ್ಡ್ರನ್, ನೀ ಇಷ್ಟು ಇವತ್ತಿಗೆ ಸಾಕು ಅನಿಸ್ತಾ ಇದೆ, ತುಂಬ ಮತ್ತೆ ಜಾಸ್ತಿ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಮುಂದಿನ ಒಂದು ಪೀರಿಯಡ್ದಲ್ಲಿ ಇದನ್ನು ಹೇಳಿ ಮತ್ತೆ ಮುಂದೆ ಹೇಳ್ತೀನಿ, ಯಾಕಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಸೊ ಇವತ್ತಿನ ಹೋಮ್ವರ್ಕ್ ಒಂದು ಕೊಟ್ಬಿಡ್ತೀನಿ, ಹೋಮ್ವರ್ಕ್ ತಗೊಳ್ರಿ. ಹೋಮ್ವರ್ಕ್, ಸೊ ಪೇಜ್ ನಂಬರ್ 14, ಪೇಜ್ ನಂಬರ್ 13-14, ಲರ್ನ್ ಆ್ಯಂಡ್ ರೈಟ್, ಪೇಜ್ ನಂಬರ್ 13-14, ಪರ್ಯಾಯವಾಚಿ ಶಬ್ದ. ಪರ್ಯಾಯವಾಚಿ ಶಬ್ದ ಔರ್ ಕ್ಯಾ ಹೇ ಯಹಾ ಪೆ, ಮೇನ್ 2. ಓಕೆ, ಮೇನ್ 2 ಇದು, ಮೇನ್ 1 ಆ್ಯಂಡ್ ಮೇನ್ 2 ಇದನ್ನು ಬರಿಬೇಕು. ಯಾವ್ದು ಹೇಳಿದ್ರು ನೋಡೋಣ, ಮೇನ್ 2 ಅಂತಂದರೆ ಇದನ್ನು ಬರಿಬೇಕು. ಓಕೆ ಓಕೆ ಚಿಲ್ಡ್ರ, ನೀಟಾಗಿ ಹೋಮ್ವರ್ಕನ್ನು ಬರೀರಿ, ಟಿವಿ ನೋಡ್ತಾ ಹೋಮ್ವರ್ಕ್ ಬರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನು ಮುಗಿಸ್ತೀನಿ ಚಿಲ್ಡ್ರನ್. ಆಮೇಲೆ ಹೋಮ್ವರ್ಕ್ ತುಂಬ ಚೆನ್ನಾಗಿ ನೀಟಾಗಿ ಬರೀಬೇಕು. ಗ್ರಾಮರಲ್ಲಿ ಗ್ರಾಮರನ್ನು ನಿಮ್ಗೆ ಕನ್ಫ್ಯೂಸ್ ಆಗಿರುತ್ತೆ, ಗ್ರಾಮರ್ನ ಮತ್ತೆ ಇನ್ನೊಂದು ಪೀರಿಯಡಲ್ಲಿ ಮತ್ತೆ ಕಂಟಿನ್ಯೂಸ್ ಮಾಡಿ ಮುಂದಿನ ಹೇಳ್ತೀನಿ. ಓಕೆ ಓಕೆ ಚಿಲ್ಡ್ರನ್, ಬಾಯ್, ಟೇಕ್ ಕೇರ್.